ಗಡಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದವರಿಗೆ ಸತ್ಕಾರ ಕಾರ್ಯಕ್ರಮ ಗಡಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದವರಿಗೆ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಸೆಕ್ರೆಟರಿಯಾದ ಭರತೇಶ್ವರ್ ಪಾಟೀಲ್ ಪ್ರಾಸ್ತಾವಿಕ ಭಾಷಣ ಮಾಡಿದರು ಹಾಗೂ ಆಡಳಿತ ಮಂಡಳಿ ಸದಸ್ಯರಾದ ಸಂಜಯ್ ಚೌಗ್ಲೆ ಸ್ವಾಗತ ಭಾಷಣ ಮಾಡಿದರು. ಈ ಚುನಾವಣೆಯಲ್ಲಿ ನಾವು ಅತಿ ಹೆಚ್ಚಿನ ಮತದಿಂದ ಜೇಬೇರಿ ಗಳಿಸಿ ನಮ್ಮ ಪ್ಯಾನೆಲ್ ಜೈ ಹನುಮಾನ್ ವಿಕಾಸ್ ಪ್ಯಾನೆಲ್ ಇದು ಆಯ್ಕೆಯಾಗಿ ಬಂದದಕ್ಕಾಗಿ ನಮ್ಮ ಗಳತೆ ಗ್ರಾಮದ ನಾಗರಿಕರಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳುತ್ತೇನೆ. ಅದಲ್ಲದೆ ಇವತ್ತು ಬಂದಂಥ ಇವತ್ತು ನೆರೆದಂಥ ಎಲ್ಲ ಗ್ರಾಮದ ನಾಗರಿಕರು ಇವತ್ತು ನಮ್ಮ ಕರೆಗೆ ಓ ಕೊಟ್ಟು ಬಂದದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಂತರ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರು ಹಾಗೂ ಕಾರ್ಯಕರ್ತರಾದ ನಿರ್ಮಲಾ ಬಾಬಾಸಾಬ್ ಪಾಟೀಲ್, ಲಕ್ಕವ್ವ ಸಂತೋಷ್ ಹುಣಸೆ, ಸುಮನ್ ಮನೋಜ್ ತೆಲ್ವೇಕರ್, ಸುರೇಖಾ ಭರತ್ ಕೋಣೆ, ಪೂಜಾ ಬಾಳಸಾಬ್ ಹೆಗಡೆ, ಸಂಧ್ಯಾರಾಣಿ ಅನಿಲ್ ಹುಣಸೆ, ಶಾರಾಬಾಯಿ ಅಪ್ಪಾಸಾಬ್ ಸುತಾರ್, ಶಿವಾನಂದ್ ಅಣ್ಣಾಸಾಬ್ ಪಾಟೀಲ್, ಧೀರಜ್ ಮನೋಹರ್ ವಡ್ಡರ್, ಜಿತೇಂದ್ರ ವಿಜಯನಗರೆ, ಶಂಕರ್ ರಾಮಪ್ಪ ಖೋತ್, ವಿಕಾಸ್ ಆನಂದ್ ಗಿಂಡಿ, ಬಸವರಾಜ್ ವಸಂತ್ ಪಾಟೀಲ್, ಸಂಜಯ್ ದ್ವಾರಪಾಲ್ ಚೌಗ್ಲೆ, ಬಾಳಸಾಬ್ ವಿರೋಬಾ ಸಾಳುಂಕೆ, ಅನುಸಯ್ಯ ಜಿತಿಕರ್, ಅಜಿತ್ ಸುಭಾಷ್ ತೇರ್ದಾಳೆ, ಪುಟ್ಟು ನಾನ್ನಿಕರ್, ಲಕ್ಷ್ಮಣ್ ಪಡೋಲ್ಕರ್, ನಾಗೇಶ್ ಹಿರ್ವೆ, ಅಲ್ತಾಫ್ ಮುಲ್ಲಾ, ರಾಜು ಕೋಳಿ, ಸಲೀಂ ಅತ್ತಾರ್, ಅರುಣ್ ಧಾರವ್, ಸಚಿನ್ ಪಾಟೀಲ್, ವಿಜಯ್ ತೇಲ್ವೇಕರ್ ಹಾಗೂ ರಾಜು ಕಮತ್ನೂರೆ ಇವರಿಗೆ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ತೆಗ್ಗೇಸರ್ ಮಾತನಾಡಿದರು. ನಮ್ಮ ಗಡತಗ ಗ್ರಾಮದ ಗ್ರಾಮ ಪಂಚಾಯಿತಿಯ ಚುನಾವಣೆ ಜರುಗಿತು. ಆ ಚುನಾವಣೆಯಲ್ಲಿ ನ ಭೂತೋ ನ ಭವಿಷ್ಯತ್ ಅನ್ನತಕ್ಕಂಥ ಒಂದು ಇತಿಹಾಸವನ್ನು ನಮ್ಮ ಜೈ ಹನುಮಾನ್ ವಿಕಾಸ್ ಪ್ಯಾನೆಲ್ ಗಡತಗ ಇವರು ಮಾಡಿದ್ದಾರೆ. ಯಾಕಂದರೆ ಇವತ್ತು ನೋಡ್ತಾ ಇದ್ದೇವೆ, ನಮ್ಮ ಎಲ್ಲಿ ನೋಡಿದ್ರು ಇಡೀ ನಮ್ಮ ಭಾರತದಲ್ಲಿ ಅಲ್ಲ ಇಡೀ ಜಗತ್ತಿನಲ್ಲಿ ಈ ಮೋದಿ ಆಲೆ ಬಿ ಜೆ ಪಿ ಆಲೆ ಅದರ ವಿರುದ್ಧ ಅಂದರೆ ಪ್ರವಾಹದ ವಿರುದ್ಧ ಹೋರಾಡಿ ಯಾವ ಪ್ರಕಾರವಾಗಿ ಜಯಿಸ್ತಾರೋ ಆ ಪ್ರಕಾರವಾಗಿ ಇವತ್ತು ಈ ಜೈ ಹನುಮಾನ್ ವಿಕಾಸ್ ಪ್ಯಾನಲ್ ಮತ್ತು ಅವರ ಜೊತೆಗೆಯಲ್ಲಿ ಇನ್ನೂ ಕೆಲವು ಹೊಸ ನಿರ್ವಾಚಿತ ಸದಸ್ಯರಿದ್ದಾರೆ. ಈ ಜೈ ಹನುಮಾನ್ ವಿಕಾಸ್ ಪ್ಯಾನಲದ ವಿಚಾರಧಾರೆಗೆ ಅವರೂ ಸಹಿತ ಸಹಮತ ಇದ್ದಂಥ ಕೆಲವು ಹೊಸ ಮೆಂಬರ್ ಇದ್ದಾರೆ. ಇವರೆಲ್ಲರೂ ನಿಜವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವತ್ತು. ಯಾಕಂದರೆ ಈಗ ನಾವು ನೋಡ್ತಾ ಇದ್ದೇವೆ ಸುಮಾರು 30-40 ವರ್ಷ ಆಗಿರಬೇಕು ಈ ಸೊಸೈಟಿ ಎಲೆಕ್ಷನ್ ಇರಲಿ ಅಥವಾ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷ ಎಂದೂ ಆರಿಸಿ ಬಂದಿಲ್ಲ. ಆದರೆ ಇವತ್ತು ಮಾತ್ರ ಅದನ್ನ ಏನು ಮಾಡಿದಿರಿ, ನೀವು ಆ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಿದ್ರು. ಈ ಬಿ ಜೆ ಪಿ ಪಕ್ಷವನ್ನು ಹೊಡೆದೋಡಿಸಿ ಈ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ನೀವು ಆರಿಸಿ ತಂದಿದ್ದೀರಿ. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು. ಹೋರಾಡಿ ಒಂದು ಒಳ್ಳೆಯ ಕೆಲಸ ಮಾಡಲಿ, ನಮ್ಮ ಊರಿಗೆ ಒಳ್ಳೆಯ ಹೆಸರು ಬರಬೇಕು. ಈ ಸಂದರ್ಭದಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದ ಬಸವರಾಜ್ ಪಾಟೀಲ್ ಇವರು ಸತ್ಕಾರ ಸಮಾರಂಭ ನೆರವೇರಿಸಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಆಡಳಿತ ಮಂಡಳಿಗೆ ಅಭಿನಂದನೆ ತಿಳಿಸುತ್ತಾ ತಮ್ಮ ಅನಿಸಿಕೆ ಹೇಳಿದರು. ಡಿಸೆಂಬರ್ 27 ತಾರೀಕಿನಿಂದ ನಡೆದ ಪಂಚಾಯತ್ ಚುನಾವಣೆ ನಿಮಿತ್ತ ಗಳದ ಪಿ ಕೆ ಪಿ ಎಸ್ ಸರ್ವ ಅಧ್ಯಕ್ಷರು ಸದಸ್ಯರು ಮತ್ತು ಕಾರ್ಯದರ್ಶಿಗಳು ಕೂಡಿ ನೂತನ ಆಯ್ಕೆಯಾದ ಸತ್ಕಾರ ಸಮಾರಂಭ ಕೈಗೊಂಡಿದ್ದಕ್ಕಾಗಿ ಮೊದಲು ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳು ಹೇಳುತ್ತಾ ನಾವು ಹೇಳಲಿಕ್ಕೆ ಇಷ್ಟೇ ಬಯಸುತ್ತೇನೆ. ಅಂದರೆ ಬರುವ 5 ವರ್ಷದಲ್ಲಿ ಏನು ಗಳದ ಒಂದು ಮಾದರಿ ಪಂಚಾಯತಿಯಾಗಿ ನಿರ್ಮಾಣ ಮಾಡಬೇಕೆಂದು ನಮ್ಮ ಆಸೆ. ಅದಕ್ಕೆ ಗಳದಗಾದ ಸರ್ವ ಹಿರಿಯರು ನಮಗೆ ಸಲಹೆ ಕೊಡಬೇಕು, ಪ್ರತಿಯೊಂದು ವಿಷಯಕ್ಕೆ ಸಲಹೆ ಕೊಡಬೇಕಾಗಿ ಆ ಸಲಹೆಯನ್ನು ನಾವು ಸರ್ವ ಸದಸ್ಯರು ಕೇಳಿಕೊಂಡು ನಾವು ಮುಂದೆ 5 ವರ್ಷ ಕೆಲಸ ಮಾಡ್ತೇವೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯಮಾನ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.